ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿಯ ಇತಿಹಾಸದ ಏಳನೆಯ ಅಧ್ಯಾಯದ ಏಳನೆಯ ಉಪಘಟಕ ಕರ್ನಾಟಕದ ಏಕೀಕರಣ. ಈ ಕರ್ನಾಟಕದ ಏಕೀಕರಣ ಎನ್ನುವ ಪಾಠ ನೀಲಿ ನಕ್ಷೆಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿರೋ ಪಾಠ. ಐದು ಅಂಕದ ಒಂದು ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ಎರಡು ಪ್ರಶ್ನೆಗಳಿವೆ. ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸಿದ ಅಂಶಗಳು ಯಾವ್ಯಾವುದು? ಇದು ಒಂದು ಪ್ರಶ್ನೆ. ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಬರೆಯಿರಿ, ಇದು ಎರಡನೆಯ ಪ್ರಶ್ನೆ. ಈ ಎರಡೂ ಪ್ರಶ್ನೆಗಳನ್ನು ನಾವು ಸರಿಯಾಗಿ ಕಲ್ತಿಟ್ಕೊಂಡ್ರೆ ಐದು ಅಂಕವನ್ನು ನಿಶ್ಚಿತವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕದ ಏಕೀಕರಣದ ಸಮಯದಲ್ಲಿ ಕನ್ನಡಿಗರಲ್ಲಿ ಐಕ್ಯತೆ ಮೂಡಿಸಲು ಕಾರಣವಾದ ಅಂಶಗಳು ಯಾವ್ಯಾವುದು ಅನ್ನೋದನ್ನು ನಾವೀಗ ಕಲ್ತ್ಕೊಳ್ಳೋಣ. ಕನ್ನಡ ಮಾತನಾಡುವ ಜನ ಬೇರೆ ಬೇರೆ ಪ್ರದೇಶಗಳಲ್ಲಿ ಸೇರ್ಕೊಂಡಿದ್ರು, ಹಾಗೂ ಅವರು ಏಕತೆಯನ್ನ ಏಕೀಕರಣವನ್ನ ಬಯಸುತ್ತಿದ್ರು. ಕನ್ನಡ ಮಾತನಾಡುತ್ತಿದ್ದಂತಹ ಪ್ರದೇಶಗಳು ಬೇರೆ ಬೇರೆ ಕಡೆ ಇದ್ದಾವೆ ಅವು, ಆದರೆ ಅವರ ಭಾವನೆ ಒಂದೇ, ಅವರ ಗುರಿ ಒಂದೇ, ಏಕೀಕರಣ. ಹಾಗಾದ್ರೆ ಎಲ್ಲೆಲ್ಲಿದ್ರು ಅವರು ಕನ್ನಡ ಮಾತನಾಡುವ ಜನ? ಮದ್ರಾಸ್ ಪ್ರಾಂತದಲ್ಲಿದ್ರು, ಮುಂಬೈ ಪ್ರಾಂತದಲ್ಲಿ ಇದ್ರು, ಹೈದರಾಬಾದ್ ಪ್ರಾಂತದಲ್ಲಿ ಇದ್ರು. ಮದ್ರಾಸ್ ಪ್ರಾಂತದಲ್ಲಿ ಬಳ್ಳಾರಿ, ದಕ್ಷಿಣ ಕನ್ನಡದಂತಹ ಜಿಲ್ಲೆಗಳು, ಮುಂಬೈ ಪ್ರಾಂತದಲ್ಲಿ ಬಿಜಾಪುರ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡದಂತಹ ಜಿಲ್ಲೆಗಳು, ಹೈದರಾಬಾದ್ ಪ್ರಾಂತದಲ್ಲಿ ಬೀದರ್, ಗುಲ್ಬರ್ಗಾ, ರಾಯಚೂರ್ನಂತಹ ಜಿಲ್ಲೆಗಳಿದ್ವು. ಹೀಗೆ ಕನ್ನಡ ಮಾತನಾಡುವಂತಹ ಪ್ರದೇಶಗಳು ಮದ್ರಾಸ್ನಲ್ಲಿ ಇದ್ವು, ಮುಂಬೈನಲ್ಲಿ ಇದ್ವು, ಹೈದರಾಬಾದ್ ಪ್ರಾಂತಗಳಲ್ಲಿ ಸೇರ್ಕೊಂಡಿದ್ವು. ಆದರೆ ಅವರು ಏಕೀಕರಣವನ್ನು ಬಯಸ್ತಾ ಇದ್ರು. ಕೇವಲ ಈ ಮೂರು ಪ್ರಾಂತ್ಯಗಳು ಅಂತ ಮಾತ್ರ ಅಲ್ಲ, ಅನೇಕ ದೇಶೀಯ ಸಂಸ್ಥಾನಗಳಲ್ಲಿ ಕೂಡ ಕನ್ನಡ ಮಾತನಾಡುವವರು ಇದ್ರು. ಮೈಸೂರು ರಾಜ್ಯದಲ್ಲಿದ್ದರು, ಕೊಡಗಲ್ಲಿ ಇದ್ರು, ಜತ್ತದಲ್ಲಿ ಇದ್ರು, ಸಾಂಗ್ಲಿಯಲ್ಲಿದ್ದರು, ಮೀರಜ್ನಲ್ಲಿ ಇದ್ರು, ಅಕ್ಕಲಕೋಟೆಯಲ್ಲಿದ್ದರು, ರಾಮದುರ್ಗದಲ್ಲಿದ್ದರು, ಜತ್ತದಲ್ಲಿದ್ದರು. ಹೀಗೆ ಅನೇಕ ದೇಶೀಯ ಸಂಸ್ಥಾನಗಳಲ್ಲಿ ಕನ್ನಡ ಮಾತನಾಡುವಂತಹ ಜನ ಇದ್ರು. ಇದನ್ನ ಪೀಠಿಕೆಯ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ಬರೆದು ಬಿಡಬೇಕು. ಕನ್ನಡ ಮಾತನಾಡುತ್ತಿದ್ದ ಪ್ರದೇಶಗಳು ಏಕೀಕರಣ ಬಯಸ್ತಾ ಇದ್ವು, ಆದರೆ ಅವು ಮದ್ರಾಸ್ನ ಪ್ರಾಂತ್ಯಗಳಲ್ಲಿ ಸೇರ್ಕೊಂಡಿದ್ವು, ಮುಂಬೈ ಪ್ರಾಂತ್ಯಗಳಲ್ಲಿ ಸೇರ್ಕೊಂಡಿದ್ವು, ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಸೇರ್ಕೊಂಡಿದ್ವು, ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯಗಳದೇ ದೇಶೀಯ ಸಂಸ್ಥಾನಗಳಲ್ಲಿ ಕೂಡ ಇದ್ರು. ಉದಾಹರಣೆಗೆ ರಾಮದುರ್ಗ, ಜತ್ತ, ಅಕ್ಕಲಕೋಟೆ, ಮೈಸೂರು, ಸಾಂಗ್ಲಿ, ಮುಧೋಳ, ಕೊಡಗು. ಹೀಗೆ ಇದನ್ನ ನಾವು ಇಟ್ಕೊಂಡು ಏಕೀಕರಣಕ್ಕೆ ಹಾಗೂ ಐಕ್ಯತೆಗೆ ಯಾವೆಲ್ಲ ಅಂಶಗಳು ಕಾರಣ ಆದವು ಇದನ್ನ ಮುಂದಿನ ಹಂತದಲ್ಲಿ ಬರೀಬೇಕು. ಐಕ್ಯತೆಗೆ ಕಾರಣವಾದಂತಹ ಪ್ರಮುಖ ಅಂಶಗಳು ನಾವು ಒಂದೊಂದಾಗಿ ಗಮನಿಸುವುದಾದರೆ, ಮೊಟ್ಟ ಮೊದಲನೆಯ ಅತ್ಯಂತ ಪ್ರಮುಖವಾದಂತಹ ಅಂಶ ಪತ್ರಿಕೆಗಳ ಪಾತ್ರ. ಅದರಲ್ಲೂ ವಿಶೇಷವಾಗಿ ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ ಮೊದಲಾದ ಪತ್ರಿಕೆಗಳು. ಈ ಪತ್ರಿಕೆಗಳು ಕನ್ನಡಿಗರಲ್ಲಿ ನಾವೆಲ್ಲ ಒಂದಾಗಬೇಕು, ಕನ್ನಡ ಮಾತನಾಡುವ ಜನ ಪ್ರಾದೇಶಿಕವಾಗಿ ಒಂದು ನೆಲೆಗಟ್ಟಿನಲ್ಲಿ ಸೇರ್ಕೊಳ್ಬೇಕು, ಈ ವಿಷಯವನ್ನ ಮನದಟ್ಟು ಮಾಡಿಸುವ ಕೆಲಸವನ್ನ ಮಾಡುತ್ತೆ, ಕನ್ನಡಿಗರಲ್ಲಿ ಏಕತೆಯನ್ನ ತರುತ್ತೆ. ಇದನ್ನ ನಾವು ಮೊದಲನೆಯ ಅಂಶವಾಗಿ ಬರೀಬೇಕು. ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ ಮೊದಲಾದ ಪತ್ರಿಕೆಗಳ ಪಾತ್ರವನ್ನ. ಎರಡನೇದಾಗಿ ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವ, ಹಾಗೂ ಇಂತಹ ಅನೇಕ ಕೃತಿಗಳು ಕನ್ನಡಿಗರಲ್ಲಿ ಆ ಹಳೆಯ ದಿನಗಳನ್ನು ನೆನಪಿಸ್ಕೊಡುತ್ತೆ. ಆಲೂರು ವೆಂಕಟರಾಯರನ್ನ ಕನ್ನಡದ ಕುಲಪುರೋಹಿತ ಅಂತ ಕರೀತಾರೆ. ಕರ್ನಾಟಕ ಗತವೈಭವದಲ್ಲಿ ಅವರು ಬರೀತಾರೆ, ಅಂದು ಹೇಗಿತ್ತು ಕನ್ನಡ ನಾಡು. ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ, ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡಿತ್ತು ಅಂತ. ಅಂತಹ ಗತವೈಭವ ಮತ್ತೆ ಸೃಷ್ಟಿಯಾಗಬೇಕು. ಗಂಗಾ, ಕದಂಬ, ರಾಷ್ಟ್ರಕೂಟ, ಹೊಯ್ಸಳ, ಚಾಲುಕ್ಯ, ವಿಜಯನಗರ ಅರಸರಿಂದ ಆಳಲ್ಪಟ್ಟ ಆ ಕರ್ನಾಟಕದ ಗತ ವೈಭವ ಮತ್ತೆ ಮರುಕಳಿಸಬೇಕು ಅನ್ನೋದನ್ನ ಕನ್ನಡಿಗರಲ್ಲಿ ಹೇಳಿಕೊಟ್ಟವರು, ಆ ಪ್ರಚೋದನೆಯನ್ನ, ಪ್ರೇರಣೆಯನ್ನ ಕೊಟ್ಟವರು ಆಲೂರು ವೆಂಕಟರಾಯರು ತಮ್ಮ ಕರ್ನಾಟಕ ಗತ ವೈಭವ ಕೃತಿಯ ಮೂಲಕ. ಇಂತಹ ಅನೇಕ ಕೃತಿಗಳು ಈ ನಿಟ್ಟಿನಲ್ಲಿ ಸಹಾಯ ಮಾಡುತ್ತೆ. ಮೂರನೇ ಪಾಯಿಂಟ್ಸ್ಗೆ ಬರ್ತೀವಿ. ಎರಡು ಪ್ರಮುಖ ಸಂಘ ಸಂಸ್ಥೆಗಳು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು
ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಇಂತಹ ಅನೇಕ ಸಂಘ ಸಂಸ್ಥೆಗಳು, ಧಾರವಾಡದಲ್ಲಿ ಸ್ಥಾಪನೆಯಾದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಸ್ಥಾಪನೆಯಾದ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರನ್ನು ಒಟ್ಟುಗೂಡಿಸುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಸಮ್ಮೇಳನಗಳನ್ನು ನಡೆಸುತ್ತೆ ಬೇರೆ ಬೇರೆ ಪ್ರದೇಶಗಳಲ್ಲಿ. ಕನ್ನಡಿಗರನ್ನ ಆ ಸಮ್ಮೇಳನದ ಹೆಸರಿನಲ್ಲಿ, ಸಮ್ಮೇಳನದ ಮೂಲಕವಾಗಿ ಒಂದುಗೂಡಿಸುತ್ತೆ. ಒಂದು ಕಡೆ ಸೇರ್ಕೊಳ್ತಾರೆ ಕನ್ನಡಿಗರು, ಚರ್ಚೆ ಮಾಡ್ತಾರೆ ನಾವು ಹೇಗೆ ಒಂದಾಗಬೇಕು ಅಂತ. ಹೀಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರವನ್ನು ನಾವು ಮೂರನೆಯ ಅಂಶದಲ್ಲಿ ಬರಿಬೇಕಾಗತ್ತೆ. ನಾಲ್ಕನೆಯ ಅಂಶದಲ್ಲಿ ಕವಿಗಳ ಕವನಗಳು. ಲೇಖನಿ ಖಡ್ಗಕ್ಕಿಂತ ಹರಿತ ಅಂತಾರೆ, ಇದು ನಿಜ. ಕವಿಗಳ ಕವನಗಳ ಸಾಲುಗಳು ಕನ್ನಡಿಗರಲ್ಲಿ ಅದ್ಭುತ ಪ್ರೇರಣೆಯನ್ನು ಕೊಟ್ಟು, ಹುಯಿಲಗೊಳ ನಾರಾಯಣರಾಯರು ಬರೀತಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಕವನದಲ್ಲಿ ಹೇಗಿತ್ತು ನಮ್ಮ ಕನ್ನಡ ನಾಡು, ಮತ್ತೊಮ್ಮೆ ಅಂತಹ ಚೆಲುವ ಕನ್ನಡ ನಾಡು ಉದಯ ಆಗ್ಬೇಕು ಅಂತ ಬಯಸ್ತಾರೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕನ್ನಡಿಗರ ಭಾವನೆಯನ್ನ ಬೆಸೆಯುತ್ತೆ. ಹುಯಿಲಗೊಳ ನಾರಾಯಣರಾಯರ ಕವನದ ಜೊತೆಗೆ ಶಾಂತ ಕವಿಯ ರಕ್ಷಿಸು ಕರ್ನಾಟಕ ದೇವಿ, ಈ ಕವನ ಹೊಸ ಹುರುಪನ್ನ ಕೊಡುತ್ತೆ. ರಾಷ್ಟ್ರಕವಿ ಕುವೆಂಪು ಅವರು ಬರೀತಾರೆ ಜೈ ಭಾರತ ಜನನಿಯ ತನುಜಾತೆ ಕವನವನ್ನ, ಇಂದು ನಾಡಗೀತೆ. ಈ ಕವನ ಕನ್ನಡಿಗರಲ್ಲಿ ಮತ್ತಷ್ಟು ಹುರುಪನ್ನ, ಉತ್ಸಾಹವನ್ನ, ನಾವೆಲ್ಲ ಒಟ್ಟಾಗಬೇಕು ಅನ್ನುವ ಭಾವನೆಯನ್ನ ಬೆಳೆಸುತ್ತೆ. ಇದರ ಜೊತೆಯಲ್ಲಿ ಕನ್ನಡದ ಕಣ್ಣು ಅನಿಸ್ಕೊಂಡ ಬಿ ಎಂ ಶ್ರೀಯವರ ಏರಿಸು ಹಾರಿಸು ಕನ್ನಡ ಬಾವುಟ, ಕನ್ನಡತನವನ್ನ ಆಕಾಶಕ್ಕೆ ಹಾರಿಸ್ಬೇಕು ಅನ್ನುವ ಆ ಕನಸು, ಜೊತೆಯಲ್ಲಿ ಮಂಗೇಶ ಪೈ ಅವರ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ ಈ ಕವನ. ಈ ಎಲ್ಲ ಕವನಗಳು ಕನ್ನಡಿಗರಲ್ಲಿ ಒಂದು ಭಾವನೆಯ ಬಂಧವನ್ನ ಬೆಸೆಯುತ್ತೆ. ಇದನ್ನ ನಾಲ್ಕನೆಯ ಅಂಶದಲ್ಲಿ ಬರಿಬೇಕು. ಹುಯಿಲಗೊಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಶಾಂತ ಕವಿಯ ರಕ್ಷಿಸು ಕರ್ನಾಟಕ ದೇವಿ, ಕುವೆಂಪು ಅವರ ಜೈ ಭಾರತ ಜನನಿಯ ತನುಜಾತೆ, ಮಂಗೇಶ ಪೈಯವರ ತಾಯಿ ಬಾರೆ ಮೊಗವ ತೋರೆ, ಬಿ ಎಂ ಶ್ರೀಕಂಠಯ್ಯನವರ ಏರಿಸು ಹಾರಿಸು ಕನ್ನಡ ಬಾವುಟ, ಇಂತಹ ಕವಿಗಳ ಕವನಗಳು ಕನ್ನಡಿಗರಲ್ಲಿ ಹೊಸ ಉತ್ಸಾಹವನ್ನು ತುಂಬಿದವು. ಇದರ ಜೊತೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ KPCC ಮತ್ತು ಕರ್ನಾಟಕ ಸಭಾಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಕರ್ನಾಟಕ ಸಭಾ ಮುಂದೆ ಕರ್ನಾಟಕ ಏಕೀಕರಣ ಸಮಿತಿಯಾಗತ್ತೆ. ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಏಕೀಕರಣ ಸಮಿತಿ ಕರ್ನಾಟಕದ ಏಕೀಕರಣಕ್ಕೆ ಎಲ್ಲ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಕರ್ನಾಟಕ ಸಭಾಗಳ ಪಾತ್ರಗಳನ್ನು ನಾವು ಮರೆಯೋ ಹಾಗೆ ಇಲ್ಲ. ಇದು ಐದನೆಯ ಅಂಶ. ಆರನೆಯ ಅಂಶ ಒಂದು ಹೊಸ ಉತ್ಸಾಹವನ್ನು ತಂದಂತಹ ಘಟನೆ. 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ಏಕೈಕ ಸಮ್ಮೇಳನ, ಗಾಂಧೀಜಿ ಅಧ್ಯಕ್ಷರಾಗಿದ್ದಂತಹ ಏಕೈಕ ಸಮ್ಮೇಳನ. ಈ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಷಾವಾರು ವಿಂಗಡಣೆಗೆ ತಮ್ಮ ಬೆಂಬಲ ಕೊಡ್ತಾರೆ. ಏಕೀಕರಣದ ಕನಸು ಕಾಣುತ್ತಿದ್ದ ಕನ್ನಡಿಗರಿಗೆ ಆನೆ ಬಲ ತರುತ್ತೆ ಈ ಬೆಂಬಲ. ಭಾಷಾವಾರು ವಿಂಗಡಣೆಗೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ನೀಡಿದ ಬೆಂಬಲ ಹಾಗೂ 1928ರಲ್ಲಿ ನೆಹರು ಸಮಿತಿ ಕೊಟ್ಟ ಬೆಂಬಲ, 1928ರಲ್ಲಿ ಮೋತಿಲಾಲ್ ನೆಹರು ಅವರ ಸಮಿತಿ ಒಂದು ವರದಿಯನ್ನು ಕೊಡುತ್ತೆ, ಅಲ್ಲಿ ಏಕೀಕರಣಕ್ಕೆ ಬೆಂಬಲ ಸಿಗತ್ತೆ. ಇವೆರಡೂ ಕೂಡ ರಾಜಕೀಯವಾಗಿ ಸಿಕ್ಕಂತಹ ಬೆಂಬಲ. ಹಾಗೂ ಕೊನೆಯಲ್ಲಿ ಕರ್ನಾಟಕದ ಏಕೀಕರಣದಲ್ಲಿ ಹಗಲಿರುಳು ದುಡಿದ ಮಹನೀಯರ ಕೊಡುಗೆ. ಯಾರೆಲ್ಲ ಇದ್ದಾರೆ ಇಲ್ಲಿ ನಾಯಕರು? ಆಲೂರು ವೆಂಕಟರಾಯರಿದ್ದಾರೆ, ಸಿದ್ದಲಿಂಗ SNಿಜಲಿಂಗಪ್ಪನವರಿದ್ದಾರೆ, ಸರ್ ಸಿದ್ದಪ್ಪ ಕಂಬಳಿಯವರಿದ್ದಾರೆ, ದೊಡ್ಡಮೇಟಿ ಅಂದಾನಪ್ಪ, ಹೀಗೆ ಮೊದಲಾದಂತಹ ನಾಯಕರ ಪಾತ್ರ ತುಂಬಾ ಮಹತ್ವದ್ದಾಗಿತ್ತು. ಇದು ಕಡೆಯ ಅಂಶ. ಕರ್ನಾಟಕದ ಏಕೀಕರಣದಲ್ಲಿ ಹಗಲಿರುಳು ದುಡಿದ ಮಹನೀಯರ ಕೊಡುಗೆ ಏಕೀಕರಣಕ್ಕೆ, ಐಕ್ಯತೆಗೆ ಕಾರಣ ಆಗತ್ತೆ ಆಲೂರು ವೆಂಕಟರಾಯರು. ಜೊತೆಯಲ್ಲಿ ಸರ್ ಸಿದ್ದಪ್ಪ ಕಂಬಳಿ, SNಿಜಲಿಂಗಪ್ಪ, ದೊಡ್ಡಮೇಟಿ
ಅಂದಾನಪ್ಪ, ಗುದ್ಲೆಪ್ಪ ಹಳ್ಳಿಕೇರಿ, ಹೀಗೆ ಹಲವರ ಪಾತ್ರದಿಂದ ಕನ್ನಡ ನಾಡು, ಕನ್ನಡಿಗರು ಐಕ್ಯತೆಯ ಕಡೆಗೆ ಮುನ್ನಡೆದರು. ಕಡೆಯಲ್ಲಿ ಒಂದು ಕನ್ಕ್ಲೂಷನ್ ಬರೀಬೇಕು, ಇವರೆಲ್ಲರ ಹೋರಾಟದ ಫಲವಾಗಿ ಕನ್ನಡಿಗರು ಒಂದಾದರೂ, ಒಂದಾಗಿ ಏಕೀಕರಣ ಚಳುವಳಿಯನ್ನು ಮುನ್ನಡೆಸಿದರು. ಒಂದು ಸಣ್ಣ ಉಪಸಂಹಾರ ಬರೆದ್ರೆ ಸಾಕು. ಅಲ್ಲಿಗೆ ಏನೆಲ್ಲ ಬರೀಬೇಕು? ಕನ್ನಡ ಮಾತನಾಡುತ್ತಿದ್ದ ಪ್ರದೇಶಗಳು ಏಕೀಕರಣವನ್ನು ಬಯಸ್ತಾ ಇದ್ರು. ಆದರೆ ಆ ಪ್ರದೇಶಗಳು ಮದ್ರಾಸ್, ಮುಂಬೈ, ಹೈದರಾಬಾದ್ಗಳಲ್ಲದೆ ಅನೇಕ ದೇಶೀಯ ಸಂಸ್ಥಾನಗಳಾದ ರಾಮದುರ್ಗ, ಜತ್ತ, ಅಕ್ಕಲಕೋಟೆ, ಮೈಸೂರು, ಕೊಡಗು, ಸಾಂಗ್ಲಿ, ಮುಧೋಳಗಳಲ್ಲಿ ಹಂಚಿ ಹೋಗಿದ್ರು. ಆದರೆ ಏಕೀಕರಣ ಬಯಸಿದ್ರು. ಕನ್ನಡಿಗರನ್ನ ಏಕೀಕರಣಗೊಳ್ಳುವಂತೆ, ಕನ್ನಡಿಗರಲ್ಲಿ ಐಕ್ಯತೆ ಮೂಡುವಂತೆ ಮಾಡಿದ ಅಂಶಗಳು ಯಾವ್ಯಾವುದು? ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ ಮೊದಲಾದ ಪತ್ರಿಕೆಗಳು, ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವ ಮತ್ತು ಅಂತಹ ಅನೇಕ ಇತರ ಕೃತಿಗಳು, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರ, ಕವಿಗಳ ಕವನಗಳ ಸಾಲುಗಳು, ಹುಯಿರಗಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಶಾಂತಕವಿಯ ರಕ್ಷಿಸು ಕರ್ನಾಟಕ ದೇವಿ, ಕುವೆಂಪು ಅವರ ಜೈ ಭಾರತ ಜನನಿಯ ತನುಜಾತೆ, ಮಂಗೇಶ ಪೈ ಅವರ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, ಬಿಎಂ ಶ್ರೀ ಅವರ ಏರಿಸು ಹಾರಿಸು ಕನ್ನಡ ಬಾವುಟ, ಈ ಕವನಗಳ ಸಾಲುಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಸಭಾಗಳ ಪಾತ್ರ, ಬೆಳಗಾವಿ ಕಾಂಗ್ರೆಸ್ನಲ್ಲಿ ಗಾಂಧಿ ಕೊಟ್ಟ ಬೆಂಬಲ, ನೆಹರು ಸಮಿತಿಯ ವರದಿಯಲ್ಲಿ ದೊರೆತಂತಹ ಏಕೀಕರಣದ ಬೆಂಬಲ, ಜೊತೆಯಲ್ಲಿ ಆಲೂರು ವೆಂಕಟರಾಯರು, ಸರ್ ಸಿದ್ದಪ್ಪ ಕಂಬಳಿಯವರು, ಎಸ್ ನಿಜಲಿಂಗಪ್ಪನವರು, ದೊಡ್ಡಮೇಟಿ ಅಂದಾನಪ್ಪನವರು, ಗುದ್ಲೆಪ್ಪ ಹಳ್ಳಿಕೇರಿಯಂತಹ ಮಹನೀಯರ ಹೋರಾಟ, ಅವರ ನಾಯಕತ್ವ ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸಿತು. ಕನ್ನಡಿಗರು ಏಕೀಕರಣವನ್ನ ಬೆಂಬಲಿಸಿ ಚಳುವಳಿಯನ್ನು ನಡೆಸಿದರು. ಅಂತಿಮವಾಗಿ 1956 ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯದ ಸ್ಥಾಪನೆಯೊಂದಿಗೆ ಈ ಕನಸು ನನಸಾಯಿತು. ಇಷ್ಟನ್ನು ನಾವು ಬರೀಬೇಕು. ಕನ್ನಡಿಗರಾದ ನಮ್ಮನ್ನು ಒಂದುಗೂಡಿಸಿದ ಈ ಘಟನೆಗಳು ನಮಗೆ ತುಂಬ ಆತ್ಮೀಯವಾಗಿ ನೆನಪಿರಬೇಕು. ಇದು ನಮ್ಮ ಏಕೀಕರಣದ ಹೋರಾಟ. ನಮ್ಮನ್ನು ಒಂದುಗೂಡಿಸಿದ ಈ ಎಲ್ಲ ಅಂಶಗಳಿಗೆ ದೊಡ್ಡ ಧನ್ಯವಾದಗಳನ್ನು ಹೇಳಿಸ್ತಾ ನಾವು ಈ 5 ಪ್ರಶ್ನೆಗೆ ಸಿದ್ಧಗೊಳ್ಳೋಣ. ಈ ಎಲ್ಲ ಐಕ್ಯಗೊಳಿಸಿದ ಅಂಶಗಳಿಗೆ ಮನಸ್ಸಿನಲ್ಲಿ ಧನ್ಯವಾದ ಹೇಳಿ ಅಕ್ಷರಗಳಲ್ಲಿ ಚಾಪನ್ನು ಮೂಡಿಸಿ ಪರೀಕ್ಷೆಯಲ್ಲಿ ಗೆಲ್ಲಿ. ಥ್ಯಾಂಕ್ ಯು. ಟೇಕ್ ಕೇರ್.